ಚಂದ್ರ ಈ ಪದವನ್ನ ಕೇಳದೆ ಬೆಳೆಯುವಂತಹ ಮಗುವಿಲ್ಲ. ತನ್ನ ಪ್ರಿಯತಮಿಯನ್ನ ಚಂದ್ರನಿಗೆ ಹೋಲಿಸಿ ಹೊಗಳದ ಪ್ರೇಮಿಯೂ ಇಲ್ಲ. ಹೀಗೆ ಮಾನವನ ಜೀವನದ ಅವಿಭಾಜ್ಯ ಅಂಗ ಚಂದ್ರ. ಮಾನವ ಬುದ್ಧಿ ಕಲಿತಾಗಲೇ ಚಂದ್ರನ ಸೌಂದರ್ಯಕ್ಕೆ ಮರುಳಾಗಿದ್ದ ಅಂತ ಅನ್ಸುತ್ತೆ. ಹೀಗಾಗಿ ಚಂದ್ರನ ಮೇಲೆ ಮನುಷ್ಯರಿಗೆ ವಿಪರೀತ ವ್ಯಾಮೋಹ. ಎಂತಿಪ್ಪ ಚಂದ್ರನನ್ನ ಬೆನ್ನು ಬಿದ್ದಿರುವಂತಹ ಭಾರತ ಮತ್ತೊಂದು ಸಕ್ಸಸ್ ಕಂಡಿದೆ. ಚಂದ್ರನ ವಿಡಿಯೋವನ್ನ ರಿಲೀಸ್ ಮಾಡಿದೆ. ನಿನ್ನೆಯಷ್ಟೇ ವಿಜ್ಞಾನಿಗಳು ಲ್ಯಾಂಡರ್ ಪ್ರತ್ಯೇಕಿಸುವ ಪ್ರಕ್ರಿಯೆ ಯಶಸ್ವಿಯಾಗಿ ಮುಗಿಸಿದ್ರು. ಇಸ್ರೋ ಒಂದು ಕೆಲಸದಲ್ಲಿ ಸಕ್ಸಸ್ ಕಂಡ ಮರುದಿನ ಮತ್ತೊಂದು ಸರ್ಪ್ರೈಸ್ ನೀಡಿದ್ದು, ಚಂದ್ರಯಾನ 3 ಲ್ಯಾಂಡರ್ ಮೂಲಕ ಚಂದ್ರನ ಮೇಲ್ಮೈ ಸೆರೆ ಹಿಡಿಯಲಾಗಿದೆ. ಅದರ ವಿಡಿಯೋ ಈಗ ಸೋಶಿಯಲ್ ಮೀಡಿಯಾದಲ್ಲಿ ಕಿಚ್ಚು ಹೊತ್ತಿಸಿ ಚಂದ್ರನ ಕೊನೆ ಕಕ್ಷೆ ಸೇರಿರುವಂತಹ ಚಂದ್ರನ ಲ್ಯಾಂಡರ್ ಮೇಲಿನ ನಿರೀಕ್ಷೆ ಡಬಲ್ ಮಾಡಿದೆ. ವಿಕ್ರಮ್ ಲ್ಯಾಂಡರ್ ಹೊಂದಿರುವಂತಹ ಲ್ಯಾಂಡರ್ ಪೊಸಿಷನ್ ಡಿಟೆಕ್ಷನ್ ಕ್ಯಾಮೆರಾ LPDC ವಿಡಿಯೋ ಸೆರೆ ಹಿಡಿದು ಭೂಮಿಗೆ ಕಳುಹಿಸಿದೆ. ವಿಕ್ರಮ್ ಲ್ಯಾಂಡರ್ನ ಕೆಳಭಾಗದಲ್ಲಿ LPDC ಅಳವಡಿಸಲಾಗಿದೆ. ಈ ಬಾರಿ ಇಸ್ರೋ ಅತ್ಯಂತ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ತನ್ನ ಚಂದ್ರನ ಯೋಜನೆಗೆ ಸಿದ್ಧತೆಯನ್ನು ನಡೆಸಿತ್ತು. ಹೀಗಾಗಿ ಚಂದ್ರಯಾನ 3 ಲ್ಯಾಂಡರ್ ಹೈಫೈ ಆಗಿದೆ. ಲ್ಯಾಂಡರ್ ಪೊಸಿಷನ್ ಡಿಟೆಕ್ಷನ್ ಕ್ಯಾಮೆರಾ LPDC ಕೂಡ ಅತ್ಯಾಧುನಿಕ ತಂತ್ರಜ್ಞಾನವೇ ಆಗಿದೆ. ಇದು ವಿಕ್ರಮ್ ಲ್ಯಾಂಡರ್ ತನಗಾಗಿ ಸರಿಯಾದ ಮತ್ತು ಸಮತಟ್ಟು ಲ್ಯಾಂಡಿಂಗ್ ಸ್ಥಳವನ್ನು ಹುಡುಕಲು ಸಹಾಯವನ್ನ ಮಾಡುತ್ತೆ. ಕ್ಯಾಮೆರಾದ ಸಹಾಯದಿಂದ ವಿಕ್ರಮ್ ಲ್ಯಾಂಡರ್ ಎಲ್ಲಿ ಇಳಿತಾ ಇದೆ, ಹೇಗೆ ಇಳಿತಾ ಇದೆ ಅನ್ನೋದನ್ನ ನೋಡಬಹುದು. ಕಳೆದ ಬಾರಿ ಭಾರತ ಚಂದ್ರನ ಮೇಲೆ ತನ್ನ ಲ್ಯಾಂಡರ್ ಇಳಿಸುವಾಗ ಸ್ವಲ್ಪ ಎಡವಟ್ಟನ್ನ ಮಾಡಿಕೊಂಡಿತ್ತು. ಹೀಗೆ ಸಣ್ಣ ಸಮಸ್ಯೆ ಇಡೀ ಯೋಜನೆಯನ್ನೇ ಹಾಳು ಮಾಡಿತ್ತು. ಈ ಕಾರಣಕ್ಕೆ ಈ ಬಾರಿ ಎಚ್ಚರಿಕೆಯನ್ನು ವಹಿಸಲಾಗಿದ್ದು, ಲ್ಯಾಂಡರ್ ಇಳಿಸುವ ಪ್ರತಿ ಕ್ಷಣ ಇಸ್ರೋಗೆ ಗೊತ್ತಾಗಲಿದೆ. ಈ ಲ್ಯಾಂಡರ್ ಪೊಸಿಷನ್ ಡಿಟೆಕ್ಷನ್ ಕ್ಯಾಮೆರಾ LPDC ಕೆಲಸವು ಏನು ಅಂತ ಅಂದ್ರೆ, ವಿಕ್ರಮ್ಗೆ ಸರಿಯಾದ ಲ್ಯಾಂಡಿಂಗ್ ಸ್ಥಳವನ್ನು ತೋರಿಸುತ್ತದೆ. ಹಾಗೂ ಲ್ಯಾಂಡರ್ನ ಅಪಾಯ ಪತ್ತೆ ಮತ್ತು ಅಪಾಯವನ್ನು ತಪ್ಪಿಸುವ ಕ್ಯಾಮೆರಾ LHDAC ಕೂಡ ಇದರಲ್ಲಿ ಇರಲಿದೆ. ಲ್ಯಾಂಡರ್ ಹಾರಿಜಾಂಟಲ್ ವೆಲಾಸಿಟಿ ಕ್ಯಾಮೆರಾ ಅಂದ್ರೆ LHVC ಈ ಪೇಲೋಡ್ ಒಟ್ಟಿಗೆ ಕೆಲಸವನ್ನ ಮಾಡುತ್ತದೆ. ಇನ್ನು ಮೊದಲೇ ಹೇಳಿದಂತೆ, ತಂತ್ರಜ್ಞಾನದ ವಿಚಾರದಲ್ಲಿ ಸಾಕಷ್ಟು ಹೊಸತನ ಬಳಸಿದಂತಹ ಇಸ್ರೋ ಸಂಸ್ಥೆ ಲ್ಯಾಂಡಿಂಗ್ ವಿಚಾರದಲ್ಲೂ ಬದಲಾವಣೆಯನ್ನ ಮಾಡಿದೆ. ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲೆ ಇಳಿಯುವಾಗ ಅದರ ವೇಗ ಸೆಕೆಂಡಿಗೆ 2 ಮೀಟರ್ ಇರಲಿದೆ. ಎಲ್ಲಾ ಉಪಕರಣವನ್ನ ಲ್ಯಾಂಡಿಂಗ್ ಮಾಡುವ ಮೊದಲು ಸುಮಾರು 500 ಮೀಟರ್ ಇರುವಾಗಲೇ ಸಕ್ರಿಯಗೊಳಿಸಲಿದೆ ಇಸ್ರೋ. ಹೀಗೆ ಭಾರತದ ಬಾಹ್ಯಾಕಾಶ ಸಂಸ್ಥೆ ತನ್ನ ಕೆಲಸದಲ್ಲಿ ಸಾಕಷ್ಟು ಮುಂಜಾಗ್ರತೆಯನ್ನು ವಹಿಸಿದ್ದು, ಇತಿಹಾಸ ಸೃಷ್ಟಿಸೋದು ಪಕ್ಕಾ. ಹೀಗಾಗಿ ಶತಕೋಟಿ ಭಾರತೀಯ ಪ್ರಜೆಗಳು ಉಸಿರು ಬಿಗಿಹಿಡಿದು ಆ ಕ್ಷಣಕ್ಕಾಗಿ ಕಾಯ್ತಾ ಇದ್ದಾರೆ. 1, 2, 3, 4 ಹೀಗೆ ಇನ್ನೂ ಬರೀ 4 ದಿನ ಉರುಳಿದ್ರೆ ಸಾಕು, ಆಗಸ್ಟ್ 23 ಬಂದೇ ಬಿಡುತ್ತೆ. ಚಂದ್ರನ ಲ್ಯಾಂಡರ್ ಚಂದ್ರನ ಮೇಲೆ ಇಳಿದು ಭಾರತದ ಬಾವುಟವನ್ನ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮುಗಿಲೆತ್ತರಕ್ಕೆ ಹಾರಿಸಲಿದೆ. ಚಂದ್ರನ ಮೇಲೆ ಭಾರತದ ಲ್ಯಾಂಡರ್ ಇಳಿಯುವಂತಹ ಪ್ರತಿ ಕ್ಷಣವು ಸಂಭ್ರಮ ಡಬಲ್ ಮಾಡಲಿದ್ದು, ದೇಶದ ಮೂಲೆ ಮೂಲೆಯಲ್ಲೂ ಸಂಭ್ರಮ ಮೇಳೈಸಲಿದೆ. ಭಾರತ ಈ ಸಾಧನೆ ಮಾಡಿದ್ರೆ ಜಗತ್ತಿನಲ್ಲಿ ಚಂದ್ರನ ಮೇಲೆ ಲ್ಯಾಂಡರ್ ಇಳಿಸಿದ ಕೆಲವೇ ದೇಶಗಳ ಪಾಲಿಗೆ ಭಾರತ ಕೂಡ ಸೇರಲಿದೆ.